ವಿಜಯಪುರದಲ್ಲಿ ಯಾರ್ಯಾರು ಗೆಲ್ತಾರೆ ನಾಲ್ಕು ಕಾಣದ ಕಥೆ ಏನು? ಹಿಂದಿನ ಸಲ ಎರಡು ಸೀಟ್ ಜೆಡಿಎಸ್ ಬಂದಿದೆ, ಈ ಸಲ ಮೂರಿಂದ ನಾಲ್ಕು ಸೀಟ್ ಬರೋ ನಿರೀಕ್ಷೆ ಇದೆ. ವೀಕ್ಷಕರೇ, ಮಾತುಕತೆ ಮುಂದುವರಿತಾ ಇದೆ. ಕತ್ಲಾಗ್ತಿದೆ, ಅಲೆ ಕತ್ಲಾಗಿದೆ, ಎಲ್ಲ ಮನೆಗೆ ಹೋಗಿದ್ದಾರೆ. ವಿಜಯಪುರ ಜಿಲ್ಲೆಯ ಜೆ ಡಿ ಎಸ್ ಕಾರ್ಯಕರ್ತರು ಮಾತ್ರ ಬಿಡ್ತಾ ಇಲ್ಲ ನನ್ನ. ಏನೋ ಮಾತಾಡಲೇಬೇಕು ನಿಂತವ್ರೆ. ಏನು ಕತೆ ನಿಮ್ಮದು? ಏನು ಸ್ಟೋರಿ? ಸರ್, ಎಲ್ಲರಿಗೂ ನಮಸ್ಕಾರಗಳು. ನಾನು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕು ಕೃಷಿನಗರದಿಂದ ಬಂದಿದ್ದೇನೆ. ನಾನು ಕುಮಾರಣ್ಣಾಜಿಯವರಿಗೆ ಮತ್ತು ದೇವೇಗೌಡ ಅಪ್ಪಾಜಿಯವರಿಗೆ ನಾನು ರೈತರ ಬಗ್ಗೆ ಮನವಿ ಕೊಡೋಕ್ಕಂತ ಬಂದಿದ್ದೇನೆ. ಕೊಟ್ಟಿದ್ದೇನೆ. ರೈತರ ಜ್ವಲಂತ ಸಮಸ್ಯೆಗಳು ಭಾಳಷ್ಟು ಇದ್ದಾವೆ. ಅದು ನೀರು ಇದೆ, ಕರೆಂಟ್ ಇದೆ, ಬೆಲೆ ಇದೆ, ಮತ್ತು ಖಾಸಗಿ ಸಾಲ ಸಮಸ್ಯೆ ಇದೆ. ದೇವೇಗೌಡ ಅಪ್ಪಾಜಿಯವರಿಗೆ ಮತ್ತು ಕುಮಾರಣ್ಣಾಜಿಯವರಿಗೆ ಅಧಿಕಾರ ಸಿಕ್ಕಾಗೆಲ್ಲ ಅವರು ಗ್ರಾಮೀಣ ರೈತಾಪಿ ಜನರ ಬಗ್ಗೆ, ಮಹಿಳೆಯರ ಬಗ್ಗೆ, ವಿದ್ಯಾರ್ಥಿಗಳು ಬಹಳಷ್ಟು ಕಾಳಜಿ ವಹಿಸಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಕಂಡು ನಾವು ಎಲ್ಲೇ ಸಮಾರಂಭ ನಡೀಲಿ ನಾವು ಬರ್ತಿರ್ತೀವಿ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕು ನಾಗಠಾಣ ಕ್ಷೇತ್ರದಿಂದ ನಾವು ಈಗ ನಾಗಠಾಣದಲ್ಲಿ ಈಗಾಗಲೇ ಎಂ ಎಲ್ ಎ ಗೆಲ್ಸಿದ್ದೀರಿ ಅಲ್ವಾ? ಈಗ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯಪುರದಲ್ಲಿ ಯಾರ್ಯಾರು ಗೆಲ್ತಾರೆ, ನಾಗಠಾಣದ ಕಥೆ ಏನು? ನಾಗಠಾಣದಲ್ಲಿ ಮತ್ತೆ ಜೆ ಡಿ ಎಸ್ ಗೆಲ್ಲುತ್ತೆ, ಆಮೇಲೆ ದೇವರ ಇಬ್ಬರಿಗೇನು ಈ ಸಲ ಗೆಲ್ಲುತ್ತೆ, ಆಮೇಲೆ ಬಸವನ ಬಾಗೇವಾಡಿ ಕೂಡ ಮಂಗಳಾದೇವಿ ಬಿರಾದರವರು ಉತ್ತಮ ಸ್ಪರ್ಧೆಯಲ್ಲಿದ್ದಾರೆ. ಈ ಸಲ ಹಿಂದಿನ ಸಲ ಎರಡು ಸೀಟ್ ಜೆ ಡಿ ಎಸ್ ಬಂದಿದೆ, ಈ ಸಲ ಮೂರಿಂದ ನಾಲ್ಕು ಸೀಟ್ ಬರುವ ನಿರೀಕ್ಷೆ ಇದೆ. ಎಸ್ ಕೆ, ಇವರ ಉಳಿದಂಥ ಕತೆ ವ್ಯಥೆಯನ್ನು ಇವರು ಕುಮಾರಣ್ಣನ ಹತ್ರ ಹೇಳ್ಕೋಬೇಕು. ಯಾಕಂದರೆ ಪಟ್ಟಿ ಇಟ್ಕೊಂಡವ್ರು ರೈತರ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ. ಇವ್ರದೇ ಜಿಲ್ಲೆಯಲ್ಲಿ ಸಿಂದಗಿ ಅಂತ ಬರುತ್ತೆ, ಆ ಸಿಂದಗಿಯಲ್ಲಿ ದೇವೇಗೌಡದೊಂದು ಪ್ರತಿಮೆ ಮಾಡ್ಕೊಂಡವ್ರೆ. ದೇವೇಗೌಡರು ನೀರಾವರಿ ತಂದುಕೊಟ್ರು, ಆ ಥರ ಈ ಥರಲ್ಲ ಹೇಳಿ. ಬಟ್ ಬೈ ಎಲೆಕ್ಷನ್ ಬಂದಾಗ ಮನಗುಳಿ ತೀರ್ಕೊಂಡಿದ್ರು. ಮನಗುಳಿ ಅವ್ರ ಮಗ ಅಶೋಕ್ ಮನಗುಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರೂ ಜೆ ಡಿ ಎಸ್ಸಿಂದ ಸ್ಪರ್ಧಿ ಬೇರೆಯವರಿದ್ದರು. ಸೊ ಆ ಸಂದರ್ಭದಲ್ಲಿ ಅಷ್ಟೆಲ್ಲ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು ಸಹ, ಈ ಭಾಗದವ್ರು ಹೇಳುವಂತೆಯೇ ಕೆಲಸ ಮಾಡಿದ್ರು ಸಹ, ಅವತ್ತು ಜನ ಓಟ್ ಹಾಕಲಿಲ್ಲ ಬೈ ಎಲೆಕ್ಷನಲ್ಲಿ. ಸೊ ಏನೇ ಆಗಲಿ ಇವರ ಆತ್ಮವಿಶ್ವಾಸವನ್ನು ಮೆಚ್ಚಬೇಕು. ಈಗಲೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ನಾವು ಮೂರಿಂದ ನಾಲ್ಕು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನಿಮ್ಮ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರ ಯಾರು ಗೆಲ್ತಾರೆ, ಏನು ಕತೆ, ಮುಂದಿನ ವಿಧಾನಸಭಾ ಚುನಾವಣೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಕತ್ಲಾಗ್ತಿರುವ ಕಾರಣ ಇನ್ನು ಉಳಿದವರ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.